ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡೆ ಮಾತು ಬಹಳ ಚಂದ ಹೇಳ್ಯಾರ. ಏನ್ ಹೇಳ್ತಾರಪ್ಪ ಜ್ಞಾನಿಗಳು ಮಾತ? ಏನ್ ಹೇಳ್ತಾರಂದ್ರ, ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಹೌದು, ಎತ್ತು ನಿಮ್ಮ ದಾನ, ಬೆತ್ತು ನಿಮ್ಮ ದಾನ, ಹೌದು, ನಿಮ್ಮ ದಾನವನ್ನು ಉಂಡು, ಹೌದು, ಅನ್ಯರನ್ನ ಹೊಗಳುವ ಕುನ್ನಿಗಳಿರ, ಹೌದು, ನಾ ಕಾಣೆ ರಾಮನಾಥ ಅಂತ ಹಿಂಗ ಹಿರಿಯಾರು ಹೇಳಿ ಹೋಗ್ಯಾರ. ತಮ್ಗಳೇ ಓಯ್ ಮಾತ್ ಬಾಳಿಲ್ಲ, ಒಂದ್ 10 ನಿಮಿಷ ಶಟ್ಕಟ್ ಸ್ವಲ್ಪ ಸುಮ್ ಕುಂದ್ರಿ. ಶಟ್ಕಟ್ ಬಾಳಿಲ್ಲ, ತೊಡಿ ಕಡದತ್ತ ತಲೆ ತುರ್ಸೋದ್ರ ತಲೆನ ತಿಂಡ್ ಹೋಗಲ್ಲ ತುಕ್ಕ. ಮತ್ತೆ ಎಲ್ಲಿ ಹೋಗ್ತದ? ಎಲ್ಲಿ ಕಡದ ಅಲ್ಲಿ ತುರ್ಸೋದ್ರ ತಿಂಡ್ ಹೋಗೋದು. ಹೌದಿಲ್ಲ, ಕುಚ್ಚು 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 ಮಾಡಿದ್ರೆ ಏನೂ ಇಲ್ಲ. ಅದಕ್ಕೆ ಇರ್ಲಿ, ಈ ಮರ್ತ್ಯಕ್ಕೆ ನಾವು ನೀವು ಹುಟ್ಟಿ ಬಂದೀವಿ. ಇದೇ ಮರ್ತ್ಯಕ್ಕೆ ನಾವು ನೀವು ಹುಟ್ಟಿ ಬಂದೇವಿ. ನಮ್ಮ ನಿಮ್ಮಲ್ಲಿ ಒಂದು ಅಹಂಕಾರ ಬಂದಾದ, ನನ್ನ ಆತ್ಮೀಯ ಬಂಧುಗಳೇ, ಸ್ವಕ್ಕ ಬಂದಾದ. ಅದು ಎಂತ ಸ್ವಕ್ಕ ಬಂದೈತಿ? ಹೊಲ ನಂದು, ಮನಿ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಆಸ್ತಿ ನಂದು, ಅಂತಸ್ತು ನಂದು, ಬೆಳ್ಳಿ ನಂದು, ಬಂಗಾರ ನಂದು, ಹೆಂಡ್ರು ನಂದು, ಮಕ್ಕಳು ನಂದು, ನಂದು. ಮೊದಲು ನಿಮ್ಮ ಹೆಂಡ್ರ ಮಕ್ಕಳು ನಿನ್ನು ಅನ್ನುವಪ್ಪ. ನಂದು ನಂದು. ಮತ್ತೆ ತಾಯಿ ಗಂಡಿಗಿಂದೀನಿ? ನಮ್ಮವ್ ಸುಮಾರು ಕುತ್ತಾಳ ಸುಮಾರು. ಏ ನೋಡಿ ಇರ್ಲಿ, ಏ ಹುಡುಗಸು, ಹೆಂಗ ನಡೆದ ಗೊತ್ತನು? ಹೆಂಗ ನಡೆದಪ್ಪ? ರಾತ್ರಿ ಬಾರಕ್ ಒದರ್ತೇವ ನೋಡು. ಹೆಂಗ ಒದರ್ದಂಗ ಮಾದ್ರಿ ಬಿಡ್ತಾವ ಹುಡುಗರು, ಏನ್ರ ಅನ್ನೋದು ಇಟ್ಟಿರ್ತಾರ. ಹೌದು, ನನ್ನ ಕಂಪ್ನಿ ಆದ್ರಿಪ್ಪ ಇದಿಟ್ಟೆ ಬಾರಿ ಸಾಕಿ ಬಿಡು. ಹೌದು, ಅವು ಅವು ರಾಜ್ಯ ಹುಲಿಗತ್ತೆ ಬೆಳೆಸಿ ನಾವು. ಅಂತ ಸ್ವಕ್ ನಮ್ಮ ನಿಮ್ಮಲ್ಲಿ ಬಂದಾದ, ಹೌದು, ತಮಗೆಲ್ಲರಿಗೆ ಒಂದ್ ಮಾತು ಕೇಳೋದಾದ, ಎನ್ನ ಆತ್ಮೀಯ ಬಂಧುಗಳೇ, ಏನ್ ಕೇಳ್ಬೇಕತ್ತೀರಿಪ್ಪ ಮಾತ? ಮರ್ತ್ಯಕ್ಕ ಹುಟ್ಟಿ ಬಂದೀವಿ. ಹೌದು, ಈ ಭೂಮಿಗೆ ನಾವು ನೀವೆಲ್ಲರೂ ಹುಟ್ಟಿವ್ರಿ ವಾ. ಹೌದು, ಏನತ್ತೀವಿ? ಎಲ್ಲ ನಾ ಗಳಿಸಿನಿ. ಹೌದು, ಮೊನ್ನೆ ಒಂದ್ 10 ಎಕರೆ ಹೊಲ ತಗೊಂಡೆ. ತಗೊಂಡಿರ್ಲಪ್ಪ, ಕಬ್ಬಿನ ರೊಕ್ಕ ಬಂದು 10 ಎಕರೆ ಹೊಲ ತಗೊಂಡೆ. ನಮ್ಮ ಅಪ್ಪ ಏನು ಮಾಡಿದ್ದಿಲ್ಲ, ನನ್ನ ಕೈ ಮ್ಯಾಗ ಒಂದ್ 10 ಎಕರೆ ಹೊಲ ಗಳಿಸ್ತೆ. ನೋಡ್ರಿ ಎಷ್ಟ್ ಚಂದ ಹೇಳೋದು ಮಂದಿ ಮುಂದ. ಓರಿ ಬರ್ರಿ ಮ್ಯಾಗ ಬರ್ರಿ. ನೀ ಹೊಲ ತಗೊಂಡಿ, ನೀನು ತಗೊಂಡಿ, ಏನು ಅವ ಮಾರ್ತ, ನಾಳೆಗೆ ನೀನು ಮಾರು. ಇರ್ಲಿ ಬಾಬಾ, ನಿನಗ ಮೈ ಕೊಡ್ತೀನ. ನನ್ನ ಮುಗಿಯನೇ ಇಲ್ಲಪ್ಪ, ನನ್ನ ಮುಗಿಯನೇ ನಿಂದೆ ಸಂದ ಗೌಡ್ರ. ಇರ್ಲಿಪ್ಪ, ನೀ ಸೇಮ್ ಇರೋ ಬಸ್ಸು ಬಿಡ್ರಿ ಗಪ್ಪ. ನಾನು ಹುಲಿ, ನೀ ಇರ ದಯವಿಟ್ಟು ಯಾರ ಒಬ್ರು ಸುಮ್ ಕುಂದ್ರ ಸರಿ. ಕಮಿಟರ್ ಬರ್ರಿ, ವಿಷಯ ಹಾಳಾತದ. ಈರಪ್ಪ ನಾಯ್ಕ ಹೇಳ್ದ ನೋಡ್, ಮೀಶ ಹಂಗದ ನೋಡವ್ನು, ಎಲ್ಲೆಲ್ಲಿ ಬರ್ತಾವ ನೀನು, ಹಿಂತ ಗಂಟು ಬಿಡ್ತಾವ ನೋಡ್ ಮಗ. ವಿಷಯ ಪೇಲಾತಾವತ್ರಿ, ಆಯ್ ಬಂದಿಲ್ಲ ಇಲ್ಲಿ ಆಯಿ. ಹಾ ಯವ ಹ್ಞೂ, ಅದಕ್ಕ ಒಂದ್ 10 ಎಕರೆ ಹೊಲ ನಾ ಗಳಿಸಿನತಿ. ಗಳಿಸವ್ರಿಪ್ಪ, ಮುಂದಿನ ಪೀಕ್ ಬತ್ತಂದ್ರೆ ಒಂದ್ 2 ಅಂತಸ್ತು ಬಿಲ್ಡಿಂಗ್ ಕಟ್ಸಿದ್ರ. ನಮ್ಮ ಅಪ್ಪ ಏನು ಮಾಡಿದಿಲ್ರಿ, ಸುಳಿ ಮಗ ಗುಡ್ಸರ್ ಮನೆಯಾಗ ಇಟ್ಟು ಸತ್ತಾನ. ನನ್ನ ಕೈ ಮ್ಯಾಗ ಆಯ್ತು ನೋಡ್ರಿ, ನನ್ನ ಹೆಂಡತಿ ಕಾಲಗಣ ಕಾಲಗುಣ, ಹೆಣ್ಮಕ್ಳ ಕಾಲಗುಣ ಎಷ್ಟು ಚಂದದ. ಹೇಗೋ ನಿನಗ ತಡಿ ಅತ್ತಿರ್ಲ. ಅದಕ್ಕೆ ನಿಮಗೆಲ್ಲರಿಗೆ ಒಂದು ಮಾತು ಕೇಳೋದದ. ಏನ್ ಹೇಳ್ಬೇಕತ್ರಿಪ್ಪ? ನಾವು ನೀವೆಲ್ಲರೂ ಈ ಭೂಮಿಗೆ ಹುಟ್ಟಿ ಬರೋಕ್ಕಿಂತ ಮೊದಲ, ನಾವು ನೀವು ಭೂಮಿಗೆ ಹುಟ್ಟಿ ಬರ್ಬೇಕಾದ್ರ, ಹುಟ್ಟಿ ಬರೋಕ್ಕಿಂತ ಮೊದಲ ಸೃಷ್ಟಿಕರ್ತ ಪರಮಾತ್ಮ ಭಗವಂತ ಯಾವ ನನ್ನಪ್ಪ ದೇವರಾಯ ಮುತ್ತೆ, ಹೌದು, ನೀವು ಎಲ್ಲರೂ ಹುಟ್ಟಿಕ್ಕಿಂತ ಮೊದಲ ಇಲ್ಲಿ ಭೂಮಿ ಇತ್ತೇನು? ಇಲ್ಲೋ ಭೂಮಿ ಇತ್ತು, ಎತ್ತು ನೀರ ಇತ್ತು, ಗಾಳಿ ಇತ್ತು, ಅನ್ನ ಇತ್ತು, ಸಿರಿ ಇತ್ತು, ಸಂಪತ್ತ ಇತ್ತು, ಧಾನ್ಯ ಇತ್ತು, ದೌಲಾತ ಇತ್ತು, ಬೆಳ್ಳಿ ಇತ್ತು, ಬಂಗಾರ ಇತ್ತು. ಹಂಗಾದ್ರೆ ನೀ ಏನು ಗಳಿಸಿ? ನಾನು ಗಳಿಸಿನಲ್ಲ. ಏನು 90 OTBP ಮಗನ, ಅದ್ರಾಗನು ನೀರಿನ ಅಂಶ ಅದ ಅಲ್ರಿ. ನೋಡ್ರಿ 90 BP ಅಂದ್ರೆ ಹಂಗ ಬರ್ತಾವ. ಪಾಕೆಟ್ ಕುಡ್ದ ಪಾರ್ವತಿ ಮಗ, ವಿಸ್ಕಿ ಕುಡ್ದ ವಿಷ್ಣು ಮಗ, ಬೀರ್ ಕುಡ್ದ ಬೀರ್ಬಲ್ ನನ್ ಮಗ, ಕಂಟ್ರಿ ಕುಡ್ದ ಕಂಟ್ರಿ ನನ್ ಮಗ. ಮತ್ ಇವ್ರಿಬ್ರು ಏನೋ ಕುಡಿಯಲ್ಲ. ಯಾರು ಇವ? ಅವ ಹುಚ್ಚು ಸುಳಿ ಮಕ್ಳು. ಅದಕ್ಕ ನಾವು ಹುಟ್ಟುಕಿತ್ತ ಮೊದಲೇ ಎಲ್ಲ ತಯಾರಾದ್ರಿ ವಾ. ಹೌದು, ಇಲ್ಲಿ 3 ದಿನ ಇತ್ತು ಹೋಲಕ್ ಬಂದೇವ ನಾವು. ಹೌದು, ಎಲ್ಲರಿಗೂ ಒಂದೊಂದು ಪಾತ್ರ ಕೊಟ್ಟಾನ ಭಗವಂತ. ಪಾತ್ರ ಕೊಟ್ಟಾನೆ, ಆ ಪಾತ್ರ ಮುಗಿತಂದ್ರ ನಮ್ದು ಜಾತ್ರ ಆತದ. ರಾತ್ರಿ ತುಸು ಐತಿ, ಪಾತ್ರ ಬಾಳ ಅದಾವ ಕರೆ. ಹೌದಿಲ್ಲ, ಈ ಭೂಮಿಗೆ ಹುಟ್ಟಿದ ಮ್ಯಾಗ ನಮಗೆ 2 ಕನಸು ಬೀಳ್ತಾವ, ಒಟ್ಟೆ 2. ಯಾವ್ಯಾವಪ್ಪ ಕನಸ? ಒಂದನೇ ಕನಸು ಎಂತ ಎಂತದು? ಕೆಲಸಕ್ಕೆ ಹೋಗಿ ಬಂದಿನಿ, ಹೌದು, ಹಸಿವು ಆಗ್ಯದ, ಊಟ ಮಾಡಿನಿ, ಮಕ್ಕೊಂಡಿನಿ, ಮಣೂರದಿಂದ ದ್ಯಾವಪ್ಪ ನಗರಕ್ಕೆ ಹೊಂಟಿನಿ. ಒಬ್ಬ ರಾಜ ಆನಿ ಅಂಬಾರಿ ಮ್ಯಾಗ ಬರ್ಲಕತ್ತಾನ, ಅದೇ ಆನಿ ಅಂಬಾರಿ ಮ್ಯಾಗ ನನಗ ಕುಂದರ್ಸಿಕೊಂಡ. ಹೌದು,
ಮನೆಗೆ ಅರಮನೆಗೆ ಕರ್ಕೊಂಡು ಹೋಗಿ ರಾಜನ ಮಗಳನ್ನ ನನಗ ಲಗ್ನ ಮಾಡಿ ಕೊಟ್ಟ. ಅದಕ್ಕೆ ನಾ ರಾಜ ಆದೆ. ಹೌದು, ಮುಂಜಾನೆ ಎದ್ದು ನೋಡಿದ್ರಾಗ ಕುಲ್ಲಾನೆ ಇದ್ದೆ. ಹೌದು, ಇದು ಇಂತ ಕನಸು ನಿಮ್ಮ? ಅದಕ್ಕೆ ನಾ ರಾಜ ಆದೆ, ಮುಂಜಾನೆ ಎದ್ದು ನೋಡಿದ್ರಾಗ ನಾ ಕುಲ್ಲಾನೆ ಇದ್ದೆ. ಹೌದು, ಇದು ಮಕ್ಕೊಂಡು ಎದ್ದ ಮ್ಯಾಗ ಕುಲ್ಲಾಗೋ ಕನಸು ರೀ. ಮತ್ತ ಇನ್ನೊಂದು ದೊಡ್ಡ ಕನಸು. ಅದು ಎಂತ ಕನಸ? ಒಂದು ವರ್ಷ ಹಿಡ್ಕೊಂಡು ನಿಮಗ 60 ಇರ್ಲಿ, 70 ಇರ್ಲಿ, 90 ಇರ್ಲಿ, 100 ಇರ್ಲಿ, ಆಯುಷ್ಯ ಪರಮಾತ್ಮ ನಿಮ್ಮ ಹಣೆಯಾಗ ಬರ್ದಿರ್ತಾನ. ಹೌದಿಲ್ಲ? ಅಷ್ಟು ದಿನ ಸಂಸಾರ ಮಾಡ್ಕೋತ ಮಾಡ್ಕೋತ ಬಂದಿರಿ, ಇದನ್ನು ಒಂದು ಕನಸೇ. ಹೊಲ ಗಳಿಸಿರಿ, ಮನಿ ಗಳಿಸಿರಿ, ಎಲ್ಲಾ ಗಳಿಸಿರಿ, ಒಂದು ದಿನ ಕಣ್ಣು ಮುಚ್ಚಿದ್ರಿ ಅಂದ್ರೆ ನಿಮ್ಮ ಕಣ್ಣಿಗೆ ಎಲ್ಲ ಕತ್ತಲೆ ಇರ್ತದ, ಅಲ್ಲೇನಿರ್ತದ್ರಿ ಗಳಿಸಿದ್ದು? ಇದು ಒಂದು ಕನಸ. ಹಿಂಗ ಮರ್ತ್ಯಕ್ಕ ಹುಟ್ಟಿ ಬಂದ ಮ್ಯಾಗ ಎರಡು ಕನಸ ಅದಾವ ನನ್ನ ಆತ್ಮೀಯ ಬಂಧುಗಳೇ. ಇದ್ರೊಳಗ ಏನಿಲ್ಲ, ಇದು ಸಂಸಾರ ಅನ್ನೋದು ಇಸಮ ಸಂಸಾರ ಅದ ಬಸವಣ್ಣ. ಯಾಕಪ್ಪ ಅಂತಂದ್ರೆ ಭಗವಂತ ನಮಗೆ ಎಷ್ಟು ಪಾತ್ರ ಕೊಟ್ಟಾನ, ಅಟ್ಟ ಪಾತ್ರ ಮಾಡಿ ನಮ್ಮ ಜಾತ್ರೆ ಮುಗಿಸ್ಕೊಂಡು ಹೋಗೋದಾದ ಎನ್ನ ಆತ್ಮೀಯ ಬಂಧುಗಳೇ. ನಮಗೂ ಕನಸು ಬೀಳ್ತಾವ್ರಿ. ನಿನಗೆಂತವ ಪಟ್ಟಿ ಅಂಗಡಿ ಪಾರು ಇಟ್ಟಿ ಅನ್ನ ದಾರು ಇಲ್ಲ ನೋಡು, ನೋಡು ಹೆಂಗ ನೋಡು ಬಡತ್ ನಂದು ಇಲ್ಲಿ. ಯಾಕಪ್ಪ ಅಂತಂದ್ರೆ ಬಹಳ ಚಂದ ನಮ್ಮ ಅವನ ಬಳಗ ಮತ್ತ ನಮ್ಮ ತಂದೆ ಬಳಗ. ನಿಮ್ಮ ಅಪ್ಪದೇವರು ಆಗಿನ ಕಾಲದಾಗ ಜವಾರಿ ಮಾಲ ಇತ್ತು, ಜವಾರಿ ಮಾಲ. ಯಾವಾಗ? ಆಗಿನ ಕಾಲದಾಗ ಜವಾರಿ ಮಾಲ ಇತ್ತು, ಜವಾರಿ ಮಾಲ. ಈಗ 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 ಬರೇ ಹ್ಯಾಬ್ರೇಡ್ ಬಂದ. ಹ್ಯಾಬ್ರೇಡ ಅವಾಗ ಜವಾರಿ ಇತ್ತು, ಈಗ ಹ್ಯಾಬ್ರೇಡ. ಅದಕ್ಕೆ ಇರ್ಲಿ, ಹೌದು ಸಾಕ್ಷಾತ್ ನಮ್ಮ ಅವದೇರು. ಹೌದು, ತುಳಜಾಪುರ ಅಂಬಾಭವಾನಿ ಗತ್ತರಿಗೆ ಭಾಗಮ್ಮ ಮಣೂರಿ ಎಲ್ಲಮ್ಮ ಕುತ್ತಂಗ ಹಣಿ ಮ್ಯಾಗ ಕುಂಕುಮ ಹಚ್ಚಕೊಂಡು ತಲೆ ತುಂಬ ಶರಗ್ ಹಚ್ಚಕೊಂಡು ಬಾಳ ಚಂದ ಬಂದು ಕುತ್ತಾರ. ಹಾಕ ಪಂಪ್ ನೀ, ಹಾಕ ಪಂಪ್ ನಿಮ್ಮ ಮಗನ. ಏನಂದ್ರಿ ನಿಮ್ಮ ಗತ್ತರಿಗಿ ಭಾಗಮ್ಮ ತುಳಜಾಪುರದ ಅಂಬಾಭವಾನಿ ಕುತ್ತಂಗ ಇವತ್ ನೀವ್ ಹೇಳಕತ್ತೀರಿ? ಹೌದ್ ಹೌದು. ಮತ್ತ ಗತ್ತರಿಗಿ ಭಾಗ ಮೂಗು ಮುಚ್ಕೋತಾಳೆ? ಏ ಮಗನ, ಜಗತ್ತಿನಾಗ ಯಾರಿಗರೆ ನಿಂದೆ ಆಡನಿ? ಜೇರ್ ತಾಯಿಗೆ ನಿಂದೆ ಆಡದೆ ಅಂದ್ರೆ ಮುಂದಿನ ಜಲಮದಾಗ ಹಿಂದೆಯಾಗಿ ಹುಟ್ಟತಿ. ನೀ ಹುಚ್ಚಿದ್ರಿ ಸರ್ ನೀವು. ಜಗತ್ತದಾಗ ಯಾರಿಗೆ ನಂಬಕರೆ? ಹೌದು, ತಾಯಿಗೆ ನಂಬಬೇಡ, ಒಂದು ತುತ್ತ ಅನ್ನ ಹಾಕ್ತಾಳ ಹೆಂಡತಿಗೆ ನಂಬು. ಏಯ್ ಮಗನ, ಅಂದ್ರೆ ನಿನಗೆ ಏನು ತಾಟ ದೊಡ್ಡಕ್ಕೆ ನಂಗಾಯ್ತು? ಕೇಳ ಮಗ ದಿನ ಹೆಂಗ ದೊಡ್ಡಕ್ಕೋ? ಹಿಂಗ್ಯಾಕ್ ಮಾಡ್ಲಾಕತ್ತಾರ ಈಗ? ಮತ್ತೇನ ಮಂದಿಗೆ ನಗಸ್ಕೋತಾ ಚಂದಾಗಿ ಪದ್ಯ ಹಾಡ್ಕೋತ ಬಿಟ್ಟಿಗೆ ಮತ್ತೇನ ಮಾತಾಡೋದ್ರಿ? ನಿಮ್ಗೆ ಏನಾರು ಗೊತ್ತದ್ರ ಹೇಳ್ರಿ, ಯಾವ್ದು ಹಾಡ್ಬೇಕು? ಅದಕ್ಕೆ ಇಟ್ಟು ಚಂದ ಅವುಗಳನ್ನ ಗಲಕತ್ತಾರ. ಅಲ್ಲ ಹೆಣ್ತಿನಿ ಹೆಚ್ಚು ಅಲ್ಲಕತ್ತಿದಿ, ಹೆಣ್ತಿ ಕೆಲಸ ರೀ ಏನದತ್ತ ನಾ ಆತೀನಿ. ಹೆಣ್ತಿ ಕೆಲಸ? ಹೌದು. ಈಗ ಗುಲಾಲ್ ಹಚ್ಚಾರ ನಮ್ಮ ಹಿರಿಯರು. ಹಚ್ಚಾರ ನಮ್ಮ ಆರ್ಮಿ ಗ್ಯಾಂಗ್ ಹಚ್ಚಾರ. ಹಚ್ಚಾರ ಇಲ್ಲ? ಹೌದ್ ಹೌದು. ಇದು ಒಗದಾಕಕ್ಕೆ ಯಾರು ಹೇಳ್ತಿ, ಚಾ ಕುಡ್ಸಕ್ ಯಾರು ಹೇಳ್ತಿ, ನಾಷ್ಟ ಮಾಡ್ಸಕ್ ಯಾರು ಹೇಳ್ತಿ, ಜಳಕ ಮಾಡ್ಸಕ್ ಯಾರು ಹೇಳ್ತಿ? ಜಳಕ ಒಂದು ನಾ ಮಾಡ್ತೀನಿ. ಹೊಯ್ ನಾ ಎಲ್ಲಾ ಹೇಳ್ತಿ ಮಾಡ್ತಾಳ ನಿಮ್ಮ ಅವನ ಕೈ ಏನು ನಿಗಲಾಗ ಅಲ್ಲಿ ಕುತ್ತ ನೋಡಿಲಿ ಮಗನ. ಹಂಗಲ್ಲ, ಹಂಗ ಜಗತ್ತಿನ್ಯಾಗ. ಹೌದು, ಇರ್ಲಿ ಇರ್ಲಿ ಅಷ್ಟೇ ಇರ್ಲಿ ಬಿಡ್ರಿ ಅಣ್ಣಾಜಿ, ಇರ್ಲಿ. ಅವನು ಕಮ್ಮಿ ಇಡ್ರಿ, ನಂದು ಜೋರ್ ಇಡ್ರಿ. ಏ ಮಗನ ಸುಮ್ಮಿರು, ಹೆಣ್ತಿದಿಟ್ಟು ವರ್ಣ ಮಾಡಿ ಹೇಳಕತ್ತಿದ್ದಿ ಹುಚ್ಚ. ನಿನ್ನ ಹಾಡ್ರಿ ಈ ಮರ್ತ್ಯಕ್ಕ ಬಿಡಬೇಕಾದ್ರ ತಾಯಿಗೆ 1000 ಚೇಳು ಕಡ್ದಟ ಸಂಕಟ ಆಗ್ಯಾವ ಮಗನ. ಅದ್ರ ಅರವು ನಿನಗಿತ್ತಂದ್ರೆ ನೀ ಹಿಂಗ ಮಾತಾಡ್ತಿದ್ದಲ್ಲ ತಿನ್ನ. ನಿಮ್ಮ ಅವ್ಗ 1000 ಚೇಳು ಕಡ್ದಟ ತ್ರಾಸ ಮಾಡ್ಕೊಂಡ ನಿಮ್ಮ ಅವ್ ಹಡ್ದಾಳ ನಿನಗ. ನಿನಗ ನನಗಂದ್ರೆ ಒಂದೇ, ನೀ ಅಂದ್ರೆ ಒಂದೇ. ಅವ್ ನಾ ತಾಯಿ ಪಾಟಿನೇ ಇದ್ದೀನಿ. ನಿಮ್ಮ ಅವ್ ಹಡ್ದಾಳ? ಹೌದು. ನಿಮ್ಮ ಅವ್ ಹಡಿಯತ್ ಹೇಳಿನೇನ? ನಿಮ್ಮ ಅವ್ ಹಡ್ಯಾಂಗ ಹಡ್ದಾಳ, ಹುಟ್ಟಂಗ ಹುಟ್ಟೇವಿ. ನಿಮ್ಮ ಅವ್ ಯಾಕೆ ಹಡ್ದಾಳ ನಿಮಗ್ ಗೊತ್ತಿಲ್ಲ. ಯಾಕೆ? ಯಾಕ ತವ್ರ ಆಣಿ ಮಾಡಿಸಿ ಕೇಳು ಮತ್ತ. ಏ ಮಗನ, ತವ್ರ ಮನಿ ಕೊಬ್ಬರಿ ಬೆಲ್ಲ ತಿನ್ ಹಟ್ಟಕಾಯಿ ಹಡ್ದಾಳ ನಿಮ್ಮ ಅವ್ವ. ಅಂದ್ರೆ ಇವ್ರೇನ್ ಕೊಬ್ಬರಿ ಬೆಲ್ಲ ತಿಂದೆ ನಗತ್ತಿರಲಿ? ಹೌದಾ? ಇರ್ಲಿ, ಎಚ್ಚಕ್ಕಮ್ಮ ಹೌದಿರೋ ನಿನ್ನ ಕಡಿನ ಹಾರ ಮಗನ. ಹೌದು. ಹೌದಿಲ್ಲ, ಇನ್ನೊಂದು ಮಾತು ಕೇಳಬೋದೇ ನಿನಗನ? ಏನು? ನೀ ಸಣ್ಣವಿದ್ದಾಗ, ಹೌದು, ಒಂದು ವರ್ಷಿನ ಎರಡು ವರ್ಷಿನ ಕೂಸಿದ್ದಾಗ ಓಣೆಲ್ಲ ತಿರುಗಾಡಿ ಆಡಿ 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 ಬಂದು ಮೈ ತುಂಬಾ ರಾಡಿ ಬಡ್ಕೊಂಡು ಬಂದಿದ್ದಿ. ಏ ಗಪ್ಪತ್ ಹೇಳ್ರಿ, ಏನ್ ಗಂಟು ಬಿದ್ದಪ್ಪ ಇದು ಮಾಯವು? ನಮ್ ಕಡೆಗೆ ಹಿಂಗಿಲ್ ನೋಡಿ ಚಿಗವ. ವೈನಿ ಬಂದಾಳ ಏನಿಲ್ಲಿ? ವೈನಿ ಬಾ, ವಿಷಯ ಮಾತಾಡ್ಕೋತ ಹಾಳೆ ಆಗ್ತದ. ಪದ ಆಡೋಣ್ರಿ, ಮಾತಾಡೋಣ. ಅದೇ ಮಾತದ ಹೇಳಕತ್ತೀನಿ. ಆಯ್ತಾಯ್ತ್ರಿ ನೋಡಿ, ಹಿರಿಯರು ಕೇಳಕ. ಏ ಮಗನ, ನೀ ಓಣಿಯೆಲ್ಲ ತಿರುಗಾಡಿ ಮೈ ತುಂಬ ರಾಡಿ ಮಾಡ್ಕೊಂಡು ಬಂದಾಗ ತಾಯಿ ಊಟಕ್ಕೆ ಕುತ್ತಾಳ? ಹೌದು. ತಾಯಿ ಊಟಕ್ಕೆ ಕುತ್ತಾಳ, ಮಗ ಮೈ ತುಂಬ ರಾಡಿ ಮಾಡಿ ಬಡ್ಕೊಂಡ ಅಂತ ಹೇಳಿ ಉಣ್ಣುವಂತ ಅಗಲು ಸರಿಸಿ ಸರಿಸಿ ಹುಚ್ಚಿ ನಿನ್ನ ಕೈಬಾಯಿ ತೊಳೆದಾಳ ಹುಚ್ಚ. ಅದರ ಮೊದಲು ಹಿಡಿಯತ್ತಿನ.
ಬಿಡ್ರಿ ಮಾತಾಡು ಮಾತಾಡ್ಲತ್ತಾರ ನೀ ಏನು ಇಲ್ಲೋ ಇಲ್ಲ ಮಾತಾಡ್ಕತ್ತ ಏನು ಕೇಳ್ತದ ಹೇಳು ಆಯ್ತು ಇದನ್ನ ಬಿಡಾಮ್ ಬಿಡ್ರಿ ಹೋಲಿ ಇಲ್ಲ ಮತ್ ಬ್ಯಾಡಲಕತ್ತಾರ್ರಿ ನೀವು ಮಾತಾಡತ್ತೀರಿ ಅವ್ರು ಬ್ಯಾಡತ್ತಾರ ಹಾ ಇರ್ಲಿ ಅವ ಈ ವಿಷಯ ಇಲ್ಲೇ ಬಿಡು ನಗಸು ಮತ್ತೇನ್ ಮಾಡೋದವ್ರಿ ಬ್ಯಾಡಲಕತ್ತಾರ ವಿಷಯ ರೀ ಮಾತಾಡೋಣ ಯಾಕ್ರಿ ಅವ್ರ ಮಾತಿಗೆ ಮಾತಾರೆ ಮಾತಾಡ್ರಿ ಹಾ ರೀ ವಿಷಯ ಮಾತಾಡಿ ಮುಗಿಸೋನಿಲ್ರಿ ಹಾ ಹಾ ಈಗ ನೋಡ್ರಿ ಅವ್ರು ಎರಡು ಪ್ರಶ್ನೆ ಕೇಳ್ಯಾರ ನಮಗ ಒಂದು ಒಂದು ನಾ ಏನಂದಿದ್ದೆ ದೈಗೊಂಡ ಗೌಡ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕಿದ ಎಲ್ಲಿ ಕೋಣೂರು ಮಠದಾಗ ಹೌದು ಮಾಳಿಂಗರಾಯ ಅಗ್ನಿ ಕೊಂಡದಾಗ ಜಿಗದಿ ನರಗಲ ಪಡಿಮ್ಯಾಗ ಐಕ್ಯಾಗ್ಯಾನ ಬಂದು ಎದ್ದನ ಉದಯ ಆಗ್ಯಾನ ಅಲ್ಲಿದಿಂದ ಅಣ್ಣಾಜಿ ಅವ್ರು ಹೇಳ್ತಾರ ನಮ್ಮನೆ ಸುದ್ದಿ ನಮಗ್ ಗೊತ್ತಿಲ್ಲ ರೀ ಹೊರಗಿನವ್ರಿಗೆ ಗೊತ್ತಿರ್ತದೆ ಅಂದಾಗ ಅಣ್ಣಾಜಿ ಅವ್ರು ಅಂದ್ರು ಅದು ಸಿದ್ದಾಟಿಗೆ ಹೇಳ್ಕೊತ ಹೋದ್ರೆ ಟೈಮ್ ಬಾಳ ಆತದ್ರಿ ಮತ್ ಹೇಳೋಣ ಬ್ಯಾಡ ಅಂದಾರ ಅವರು ಯಾಕಪ್ಪ ಅಂತಂದ್ರ ಅಣ್ಣಾಜಿಯವರ ಯಾವ ನನ್ನಪ್ಪ ಶುದ್ಧ ಮಾಳಿಂಗರಾಯ ಎಲ್ಲಾರಿಗೆ ಜಾಡಿ ದಾನ ಮಾಡಿ ನನ್ನಪ್ಪ ಬಿದರಿ ಬಬಲಾದಿ ಮ್ಯಾಗ ಹೈದು ಸಾವಳಿಗೆ ಮ್ಯಾಗ ಹೈದು ಸಾವಳಿ ಒಳಗ ಒಂದು ಪವಾಡ ಮಾಡ್ದ ಎಲ್ಲಿ ಜಮಖಂಡಿ ತಾಲೂಕು ಸಾವಳಿಗೆ ಒಳಗ ಹಬ್ಬ ಮುಗಿಸ್ಕೊಂಡು ಹೊಳಿ ಬರಬೇಕಾದ್ರ ಒಬ್ಬ ಸಾವಳಿಗೆ ಭರಮಣ್ಣತ್ತ ಹೇಳಿ ತೀರ್ಕೊಂಡಿದ್ದ ಸಾವಳಿಗೆ ಭರಮಣ್ಣ ತೀರ್ಕೊಂಡಿದ್ದ ಅವನ ಶವ ಸಂಸ್ಕಾರಕ್ಕೆ ಜನ ಎಲ್ಲ ಹೊಂಟಿತ್ತು ಮನೆಯವರೆಲ್ಲ ಬಹಳ ದುಃಖ ರೋಜನೆ ಮಾಡಿ ಹೇಳ್ತಿದ್ರು ನನ್ನಪ್ಪ ಮಾಳಿಂಗರಾಯ ಅನ್ನತ್ತ ಏನತ್ತ ನನ್ನಪ್ಪ ಮಾಳಿಂಗರಾಯ ಅಂದ ನಿಮ್ ಕೈ ಮುಗಿತೇವಪ್ಪ ಮಾಯಕ್ಕೆ ಬಿಟ್ಟು ನಿಮ್ ಬಂದ್ ನನ್ನಪ್ಪ ಮಾಳಿಂಗರಾಯ ಅಂದ ಆಯ್ತು ಬಡಬಡ ಮುಗಿಸೇ ಬಿಡ್ತೀನಿ ಇವನಿಗೆ ಇನ್ನ ಜೀವ ಹೋಗಿಲ್ಲ ಯಾಕೆ ಇಟ್ಟ ಔಷಧಲೆ ತಗೊಂಡ್ ಹೊಂಟಿರಿ ಯಾಕಂದ್ ಚಂದಾಗಿ ಹೇಳಕ್ಕಿಲ್ಲ ಟೈಮ್ ಇಲ್ರಿ ಯಾಕೆ ಇಟ್ಟ ಔಷಧಲೆ ತಗೊಂಡ್ ಹೊಂಟಿರಿ ಇನ್ನ ಇವನಿಗೆ ಜೀವ ಹೋಗಿಲ್ಲ ಅಂದಾಗ ಇಲ್ರಿ ಇವ ಸತ್ತ ಬಹಳ ತೆಗ್ಯದಪ್ಪ ಪರಮಾತ್ಮ ಇವ ಜೀವಂತ ಇಲ್ಲ ಅಂದಾಗ ಯಾವ ನನ್ನಪ್ಪ ಮಾಳಿಂಗರಾಯ ಕಾಣೂರು ಕರೆಸುತ್ತಿನ ಮ್ಯಾಗಿನ ಹೆಸರು ಎತ್ತಿ ತನ್ನ ಚೀಲದಾಗಿರ್ತಕ್ಕಂತ ಭಂಡಾರ ತಗೊಂಡು ಬ್ರಹ್ಮಣ್ಣ ಹೊಡೆದ್ರೆ ಸತ್ತಂತ ಹೆಣ ಜೀವಂತ ಕೂತದ ನನ್ನ ಆತ್ಮೀಯ ಬಂಧುಗಳೇ ಇದು ಮಾಳಿಂಗರಾಯ ಮುದ್ದೆ ಮಾಡಿದಪ್ಪ ವಾಡ ಸತ್ತಂತ ಹೆಣ ಅವ್ರಿ ಹಿರಿಯರು ಮಾಡಿಟ್ಟಾರ ಇವನ್ನ ಹೌದು ಯಾಕ ಇನ್ನದು ಬಹಳ ಚಂದ ಹೇಳಬೇಕಂದ್ರ ಅಲ್ಲಿ ಹಿಂದ ಒತ್ತಲಕತ್ತಾರೆ ಪಿಸ್ತೂಲ್ ರೆಡಿ ಆಗ್ಯಾವ ಹಿಂದ ಪದ ಹಾಡು ಪದ್ಯ ಹಾಡಲಕತ್ತಾರ ಅಣ್ಣಾಜಿ ಅವ್ರು ಎರಡು ಪ್ರಶ್ನೆ ಕೇಳಾರ ಎರಡು ಪ್ರಶ್ನೆದಾಗ ನಾವಂತರು ಒಂದ್ ಮಾತಾಡಿದ ತಿಳಿಯಾರ ಹಂಗಂತರು ನಾ ಮಾತಾಡಿಲ್ಲ ಜೇರ್ ಮಾತಾಡಿದ ಮುಂದಿನ ಸಂದಿಗೆ ಏನಾರ ಅವ್ರು ಪ್ರೂಫ್ ಕೊಟ್ರಪ್ಪ ಅಂತಂದ್ರ ಅದಕ್ಕೆ ನಾ ಏನ್ ಮಾತಾಡ್ಬೇಕು ಮಾತಾಡ್ತೀನಿ ಇನ್ನೊಂದು ಪ್ರಶ್ನೆ ಅವರು ಬುಕ್ದಾಗ ಕೇಳ್ಯಾರಿ ಸಿದ್ದಾಟಿಗೆ ಅಂತರು ಅಲ್ಲದು ಏನ್ ಕೇಳ್ಯಾರಿಪ್ಪ ಬುಕ್ದಾಗ ಕೊಲ್ಲಾಪುರ ಮಾಯಿ ಒಬ್ಬ ಸಿದ್ದನ ಗುಡಿ ಕಟ್ಟ್ಯಾಳ ಆ ಸಿದ್ದನ ಹೆಸರು ಏನಂದಾರ ಯಾಕಂದ್ರ ನಾವ್ ಇಲ್ಲಿ ಬಂದು ಕೂತ್ ಮ್ಯಾಗ ಪ್ರಶ್ನೆ ಮಾಡ್ಯಾರಿ ಅವ್ರು ನೋಡು ಏನ ಈ ಸಂಧಿಗೆ ಹೋಗಿ ಹುಡುಕ್ಯಾಡ್ತೀನಿ ಶಿಕ್ರ ಸಿಕ್ಕದತ್ತೀನಿ ಇಲ್ಲಂದ್ರ ಹೆಂಗ್ರಿ ಇಲ್ಲಂದ್ರ ಇಲ್ಲ ಅಂತ ಹೇಳ್ತೀನಿ ಒಂದಂತರ ನೀವೇನ ಮಾತು ಹಿಡಿದಿರಲ್ಲ ನಾ ಭಾರಾಮತಿ ಭೂಮಿಯ ಬಂಟ ಅರಸ ತುಕ್ಕಾಪುರಾಯ ಅಂದಿನಿ ಮಾಳಿಂಗರಾಯ್ ಅಂದಿಲ್ಲ ಅದಕ್ಕ ಇನ್ನೇನ್ ಹೆಚ್ಚಿಗೆ ಮಾತಾಡೋದು ಬೇಡ ನಿಮಗನ ಶಾರ್ಟ್ ಕಟ್ಟಕ್ ವಜ್ಜಿನ ಆಗ್ಯದ ಇದು ಅದಕ್ಕ ಇನ್ನು ಯಥಾ ಪ್ರಕಾರ ನಾಕ್ ನೋಡಿ ಚಾಲ ಈ ಲೋಕದಾಗ ಜನ ಹೆಂಗದ ಜಗತ್ತು ಹೆಂಗ್ಯಾಂಗ ನಡೆದಾದ ಗೌಡ್ರ ಹೆಂಗ ಜಗತ್ತದಾಗ ಜನ ಹೆಂಗದಾರ ಅಂದ್ರ ಹೆಂಗದಾರ ಆಗಿನ ಕಾಲದಾಗ ಹಂಗಿತ್ತು ಮಂದಿ ಈಗ ಹೆಂಗದಾರ ಮನಿ ಮುಂದೆ ಮಾರುತಿಕಾರ ಇರ್ಬೇಕು ದೊಡ್ಡ ಬಿಲ್ಡಿಂಗ್ ಮನಿ ಇರ್ಬೇಕು 20 ಎಕರೆ ಹೊಲ ಇರ್ಬೇಕು ಮನ್ಯಾಗ ಹೋಗಿ 4 ಲೀಟರ್ ಹತ್ತಿ ಮಾವನ ಫೋಟೋ ಗುಂಟಿಕ್ಕಿರ್ಬೇಕು ಇದು ಈಗಿನವ್ರ ಈಗಿನವ್ರ ಪದ್ಧತಿ ಒಟ್ಟೆ ಬಿಡಲ್ರಿ ನಾವು ಎಷ್ಟನ್ನ ಹತ್ತಿಟ್ರು ನಾವು ಮಾತಾಡವನೆ ಇರ್ಲಿ ಈಗ ಪ್ರಪಂಚ ಹೆಂಗದ ಅನ್ನುವಂಥದನ್ನ ನಾಕ್ನೋಡಿ ಚಾಲ್ನ್ಯಾಗ ಹಾಡಿ ಲೌಕಿಕ ಹೆಂಗ ನಡೆದಾದ ಪ್ರಪಂಚದ ಜೀವನ ಹೆಂಗ ನಡೆದಾದ ಈ ಭೂಮಿ ಮ್ಯಾಗ ಜನ ಹೆಂಗಾರ ಅನ್ನುವಂತ ಮಾತು ಹೇಳಿ ನಮ್ಮ ಅನುಭವಿ ಕಲಾವಿದರಿಗೆ ಹಿರಿಯ ಕಲಾವಿದರಿಗೆ ಪಳೆ ಹೊಕ್ಕದ ತಾವೆಲ್ಲ ಶಾಂತ ರೀತಿಯಿಂದ ಕೂತ್ತಾಲಿಸ್ಬೇಕಾಗಿ ದೈವಕ್ಕೆ ವಿನಂತಿ.